ವೀಕ್ಷಕರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಪವರ್ ಟಿವಿ ತನಿಖಾ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳನ್ನು ಮಾಡಿದೆ ಇಡಿ ರಾಜ್ಯದ ಜನ ನೀವೆಲ್ಲರೂ ಮೆಚ್ಚಿಕೊಂಡಿದ್ದೀರಿ ಬೆಳೆಸಿದ್ದೀರಿ ಪೋಷಿಸಿದ್ದೀರಿ ಕೂಡ ಹೌದು ಇವತ್ತು ಪವರ್ ಟಿವಿ ಪವರ್ ಕಟ್ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಒಂದು ದೊಡ್ಡ ಸ್ಟೋರಿಯನ್ನ ಎಕ್ಸ್ಪ್ಲೋಸ್ ಮಾಡೋದಕ್ಕೆ ಹೊರಟಿತ್ತು ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಜೊತೆಗೆ ಚುನಾವಣೆ ಅಂತ ಬಂದ ತಕ್ಷಣ ಹಣ ಹಂಚೋದು ಹೆಂಡ ಹಂಚೋದು ದುಡ್ಡು ಹಂಚೋದು ಇನ್ನು ಏನೇನೋ ಕುಕ್ಕರ್ ಹಂಚೋದು ಈ ರೀತಿ ಮತದಾರರಿಗೆ ಆಮಿಷ ತೋರಿಸೋದು ಏನು ಇಲ್ಲದಂತೆ ಬಂದಂತ ರಾಜಕಾರಣಿಗಳು ಇದೆಲ್ಲದಕ್ಕೂ ಕೂಡ ಮುಂದಾಗಿ ಬಿಡ್ತಾರೆ ಯಾಕೆ ಹೀಗಾಗುತ್ತೆ ಏನಿರಬಹುದು ಪವರ್ ಟಿವಿ ಯಾಕೆ ಪವರ್ ಕಟ್ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿತ್ತು ಏನು ಎತ್ತ ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತ ಶ್ರೀಯುತ ರಾಕೇಶ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಾನಾಗ್ಲೇ ಹೇಳ್ತಾ ಇದ್ದೆ ಪವರ್ ಕಟ್ ಹಲವು ಶೀರ್ಷಿಕೆ ಅಡಿಯಲ್ಲಿ ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಪವರ್ ಟಿವಿ ಮಾಡಿದೆ ಸೋ ಇವತ್ತು ಪವರ್ ಕಟ್ ಅನ್ನುವಂತ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿತ್ತು ಪವರ್ ಟಿವಿ ಸೋ ಇದರ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ಹೊರಡ್ತೀನಿ ಸರ್ ಪ್ಲೀಸ್ ಗೋ ಅಹೆಡ್ ಇವತ್ತು ನಾವು ಪವರ್ ಕಟ್ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಒಂದು ಸ್ಟೋರಿಯನ್ನು ಟೆಲಿಕಾಸ್ಟ್ ಮಾಡಿದ್ದೀವಿ ಸಿ ನಾವು ಮಾಧ್ಯಮವನ್ನು ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ನಮಗೆ ನಮ್ಮದೇ ಆದ ಒಂದು ಕಟ್ಟಳೆಗಳಿದೆ ಈ ಒಂದು ಸ್ಟೋರಿ ನಾವು ಶ್ರೀಯುತ ಸುನಿಲ್ ಕುಮಾರ್ ನಮ್ಮ ಎಂಎಲ್ಎ ಕಾರ್ಕಳ ಎಂಎಲ್ಎ ಅವರ ಮೇಲಿತ್ತು ಈ ಸ್ಟೋರಿ ಪವರ್ ಕಟ್ ಅಂತ ಹೇಳೋದು ಇಂಟ್ರೆಸ್ಟಿಂಗ್ ಅಂದ್ರೆ ಅದು ನನ್ನ ಕ್ಷೇತ್ರದ ಕೂಡ ನನ್ನೂರು ನನ್ನ ಜನರ ಮಧ್ಯೆ ಓಕೆ ಬಟ್ ಆ ಇಂಟ್ರೆಸ್ಟ್ ವಿಚಾರವನ್ನ ಹಂಗೆ ಕುತೂಹಲವನ್ನ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತೀವಿ ಸರ್ ಬಿಕಾಸ್ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ಐಲ್ ಗೋ ಫಾರ್ ದ ಬ್ರೇಕಿಂಗ್ ಅಪ್ಡೇಟ್ಸ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಸಮರ ಇರೋದು ಎಲ್ಲರಿಗೂ ಗೊತ್ತೇ ಇದೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಇದೆ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಭಾರಿ ಪೈಪೋಟಿಯನ್ನ ನಡೆಸ್ತಾ ಇದೆ ಬಿಜೆಪಿ ಇಂದ ಸಚಿವರಾಗಿರುವಂತ ಸುನಿಲ್ ಕುಮಾರ್ ಅವರು ಅಖಾಡದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಉದಯ್ ಕುಮಾರ್ ಶೆಟ್ಟಿ ಅವರು ಕಣದಲ್ಲಿದ್ದಾರೆ ಜಿದ್ದಾಜಿದ್ದಿನ ಪೈಪೋಟಿ ಇದೆ ನೆಕ್ ಟು ನೆಕ್ ಫೈಟ್ ಇದೆ ಪ್ರಮೋದ್ ಮುತಾಲಿಕ್ ಸ್ಪರ್ಧೆಯಿಂದ ಈ ಚುನಾವಣಾ ಕಣ ಇನ್ನಷ್ಟು ರಂಗೇರ್ತಾ ಇದೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರುವಂತಹ ಸಚಿವ ಸುನಿಲ್ ಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ಸೋಲಿನ ಭಯ ಎದುರಾಗಿರೋ ತರ ಕಾಣಿಸ್ತಾ ಇದೆ ಸುನಿಲ್ ಕುಮಾರ್ ಭ್ರಷ್ಟಾಚಾರದ ಸುದ್ದಿ ರೆಡಿ ಮಾಡಿತ್ತು ಪವರ್ ಟಿವಿ ತಮ್ಮ ವಿರುದ್ಧದ ಸುದ್ದಿಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ಸಚಿವ ಸುನಿಲ್ ಕುಮಾರ್ ದಾಖಲೆಗಳ ಸಮೇತ ಇವತ್ತು ವರದಿಯನ್ನ ಪ್ರಸಾರ ಮಾಡೋದಕ್ಕೆ ಪವರ್ ಟಿವಿ ಸಜ್ಜಾಗಿತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಯಾವುದನ್ನು ಅರ್ಧಕ್ಕೆ ಬಿಟ್ಟಿರುವಂತಹ ವಿಚಾರವೇ ಇಲ್ಲ ಪವರ್ ಟಿವಿ ನ್ಯಾಯಾಲಯದಿಂದ ಸುದ್ದಿ ಪ್ರಸಾರ ಮಾಡಬಾರದು ಅಂತ ತಡೆಯಾಜ್ಞೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಪವರ್ ಕಟ್ ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ತಡೆಯನ್ನ ಪವರ್ ಟಿವಿ ಇಡ್ತಾ ಇದೆ ಸುದ್ದಿ ಪ್ರಸಾರದ ವಿರುದ್ಧದ ತಡೆಯಾಜ್ಞೆ ಪವರ್ ಟಿವಿ ಇವತ್ತು ಪರಿಶೀಲನೆಯನ್ನ ನಡೆಸ್ತಾ ಇದೆ ಪವರ್ ಟಿವಿಯ ಲೀಗಲ್ ತಂಡ ಪರಿಶೀಲನೆ ನಡೆಸ್ತಾ ಇದೆ ಸದ್ಯಕ್ಕೆ ಸುನಿಲ್ ಕುಮಾರ್ ವಿರುದ್ಧದ ಸುದ್ದಿಗೆ ತಾತ್ಕಾಲಿಕ ತಡೆಯನ್ನು ಹಾಕಲಾಗಿದೆ ಪವರ್ ಕಟ್ ಕಾರ್ಯಕ್ರಮ ಗಮನಿಸಿ ವೀಕ್ಷಕರೇ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕಾಗುತ್ತೆ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ನಿಮ್ಮ ಪವರ್ ಟಿವಿ ಹೋರಾಟ ನಡೆಸ್ತಾ ಇತ್ತು ಮುಂದೇನೂ ನಡೆಸುತ್ತೆ ಸುದ್ದಿ ಪ್ರಸಾರದ ವಿರುದ್ಧದ ತಡೆಯಾಗದೆ ಪವರ್ ಟಿವಿ ಪರಿಶೀಲನೆ ನಡೆಸ್ತಾ ಇದೆ ಅಲ್ಟಿಮೇಟ್ ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ಗೌರವ ಕೊಡಲೇಬೇಕು ಆಜ್ಞೆಯನ್ನ ಆದೇಶವನ್ನ ಪಾಲಿಸಲೇಬೇಕು ಕೋರ್ಟ್ ಆದೇಶವನ್ನ ಪವರ್ ಟಿವಿ ಪಾಲಿಸ್ತಾ ಇದೆಯಾ ಹೊರತು ಈ ಭ್ರಷ್ಟಾಚಾರದ ಸುದ್ದಿಯನ್ನ ಮಾತ್ರ ನಿಲ್ಲಿಸಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಸ್ ಈಗ ರಾಕೇಶ್ ಸರ್ ಹೇಳ್ದಂಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾ ಇದ್ರು ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀವಿ ಸರ್ ಪ್ಲೀಸ್ ಗೋ ಅಹೆಡ್ ಅಲ್ಲ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ ಇದು ನನ್ನೂರು ನನ್ನ ಜನ ನನ್ನ ಕ್ಷೇತ್ರ ಅಂತ ಎಲ್ಲೋ ನಾನು ಈ ಚುನಾವಣಾ ರಂಗಕ್ಕೆ ಹೋದಾಗ ಕೆಲವರು ನನಗೆ ಕ್ವಶನ್ ಮಾಡಿದ್ರು ನೀವೊಂದು ಮಾಧ್ಯಮದ ಎಂ ಡಿ ಆಗಿದ್ದೀರಿ ನೀವು ಒಂದು ಪಾರ್ಟಿಯ ಎಗೇನ್ಸ್ಟ್ ಹೋಗೋದು ಅಥವಾ ಒಬ್ಬರನ್ನು ಸಪೋರ್ಟ್ ಮಾಡೋದು ಎಷ್ಟು ಸಮಂಜಸ ಅಂತ ಕೇಳಿದರು ಬಟ್ ನಾನು ಮಾಧ್ಯಮದ ಎಂ ಡಿ ಅಂತ ಹೇಳೋದು ಎಲ್ಲ ಕ್ಷೇತ್ರಗಳಿಗಾದರೂ ನನ್ನ ಕ್ಷೇತ್ರದಲ್ಲಿ ಅದು ನನ್ನೂರು ನನ್ನ ಜನ ನನಗೂ ಆ ಹಕ್ಕು ನಾನು ಒಬ್ಬ ಅಲ್ಲಿ ಇಂಡಿವಿಜುವಲ್ ಆಗ್ತೀನಿ ವಿನಃ ನಾನಲ್ಲಿ ಮಾಧ್ಯಮದ ಎಂ ಡಿ ಆಗಲ್ಲ ಅದರಿಂದಾಗಿ ನಾನು ಆ ಕಣಕ್ಕೆ ಇಳಿದಿದ್ದೆ ಐ ಥಿಂಕ್ ಏನೆಲ್ಲ ಮಾತಾಡಬೇಕಿತ್ತು ಏನೆಲ್ಲ ಹೇಳಬೇಕಿತ್ತು ನಾನು ಹೇಳಿ ಆಗಿದ್ದೆ ಅಂತ ಅನ್ಸ್ಕೊಂಡಿದ್ದೀನಿ ಇವತ್ತಿನ ಸ್ಟೋರಿಗೆ ಎಸ್ ಭ್ರಷ್ಟಾಚಾರದ ವಿರುದ್ಧದ ಸ್ಟೋರಿ ಇಟ್ ಫಾಲೋಸ್ ಪವರ್ ಟಿವಿ ನೀವು ನೋಡಿದ್ದೀರಿ ಐದು ವರ್ಷದಿಂದ ನಾವೇನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದರೆ ಅದು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದು ದಟ್ ಈಸ್ ವಾಟ್ ಮೋದಿ ಯಾವಾಗಲೂ ಹೇಳ್ತಾರೆ ಭ್ರಷ್ಟಾಚಾರ ಮುಕ್ತ ಅಂತ ಆ ಮುಕ್ತ ಭ್ರಷ್ಟಾಚಾರದ ಭಾರತದ ಕನಸಲ್ಲಿ ಪವರ್ ಟಿವಿನೂ ಒಂದು ಹೆಜ್ಜೆಯನ್ನಿಟ್ಟಿತ್ತು
नानु न्यायांगद चौकट्टिनल्ली जर्नलिज्म माडबेकागुत्ते इवत्तु नमगे ओंदु इंजंक्षन लेटर बंदिदे कोर्टिंद मान्य सुनील कुमार अवर स्टोरियन्नु ತಾತ್ಕಾಲಿಕವಾಗಿ ಅಂದರೆ ಟೆಂಪರರಿ ಇಂಜೆಕ್ಷನ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನ್ಯಾಯಾಲಯ ನಮಗೆ ಕೊಟ್ಟಿದೆ ಆದ್ರಿಂದ ಈಗಿನ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಲೀಗಲ್ ಟೀಮ್ ಎಕ್ಸ್ಪರ್ಟ್ಸ್ ಪರಿಶೀಲನೆ ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಈ ಆದೇಶವನ್ನು ವಿ ವಿಲ್ ಟೇಕ್ ಎ ರೈಟ್ ಕೋರ್ಸ್ ಬಟ್ ನನಗಿಲ್ಲಿ ಒಂದು ಚಾನ್ಸ್ ಅಂತ ಐ ವಾಂಟ್ ಟು ಟಾಕ್ ಟು ದ ಯುನೋ ಕಾರ್ಕಳದ ಮತದಾರರೊಡನೆ ಕಾರ್ಕಳದ ಪ್ರಜ್ಞಾ ಮತದಾರರೊಡನೆ ಮತದಾನ ಎನ್ನುವುದು ಒಂದು ನಮ್ಮ ಮೂಲಭೂತ ಹಕ್ಕು ಅಷ್ಟೇ ಅಲ್ಲ ಅದು ಒಂದು ನಮ್ಮ ಜೀವನದ ಒಂದು ಪವಿತ್ರ ಉತ್ಸವ ಅಂತ ಹೇಳಬಹುದು ಆ ಉತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕು ಕಾರ್ಕಳದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಲ ಹೊರಗಡೆ ಬಂದು ಮತದಾನವನ್ನು ಮಾಡಬೇಕು ಪ್ರಜ್ಞಾವಂತರಾಗಬೇಕು ನಾನೇ ನಿಮಗೆ ಹೇಳಿದ್ದೆ ಹೇಳಿದ್ದನ್ನ ಹೇಳಿ ಆಗಿದೆ ಅಂತ ಮುಗಿದಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು 3-4 ದಿನ ಬಾಕಿ ಇದೆ ನೆಕ್ಸ್ಟ್ 10th ಗೆ ಬುಧವಾರ ನಾವು ಮತದಾನಕ್ಕೆ ರೆಡಿಯಾಗ್ತಾ ಇದ್ದೀವಿ ಅಂತ ಸನ್ನಿವೇಶದಲ್ಲಿ ನಮ್ಮ ಮತಗಳನ್ನು ಹೆಂಡ ಹಣ ಅಥವಾ ಯಾವುದೇ ಒಂದು ಆಮಿಷಕ್ಕೊಳಗಾಗಿ ಮಾರದೇ ಇರುವುದು ಒಳ್ಳೆಯದು ಅದು ಮಾರಿದ್ರಿ ಅಂತ ಹೇಳಿದ್ರೆ 5 ವರ್ಷ ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಮಾರ್ಕೊಂಡಾಗೆ ನಿಮ್ಮ ಭವಿಷ್ಯವನ್ನು ಮಾರ್ಕೊಂಡಾಗೆ ನಿಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಮಾರ್ಕೊಂಡಾಗೆ ಅದರಿಂದ ಹೇಳ್ತಾ ಇದ್ದೀನಿ ಈ ಸಲ ಕಾರ್ಕಳದಲ್ಲಿ ಅದು ಪಕ್ಷಾತೀತವಾಗಿ ನಾನು ಮಾತಾಡ್ತಾ ಇದ್ದೀನಿ ಈಗ ಇಲ್ಲಿ ಯಾಕಂದ್ರೆ ನಾನು ಇಲ್ಲಿ ಒಂದು ಪವರ್ ಟಿವಿಯ MD ಆಗಿ ಕೂತ್ಕೊಂಡಿದ್ದೀನಿ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ಯಾರೇ ಹಣ ಹೆಂಡ ಅಥವಾ ಯಾವುದೇ ಒಂದು ರೀತಿಯ ನಿಮ್ಮ ನಾಮಿಷಕ್ಕೆ ಒಳಪಡಿಸಿದ್ರೆ ಖಂಡಿತ ಅದಕ್ಕಾಗಿ ಹಾಳಾಗಬೇಡಿ ಕುಡಿದು ಕುಡಿದು ಕರಳು ತೂತು ಮಾಡ್ಕೊಂಬೇಡಿ ಅದು 4ನೇ ದಿನ ಕುಡಿಲಿಕ್ಕೆ ಕೊಡೋದು ದುಡ್ಡು ಕೊಟ್ರೆ ಈ ಸಲ ಇನ್ನೊಂದು 2 ದಿನ ಕೊಡಬಹುದು 5ನೇ ತಾರೀಕು ನಂತರ ನಿಮಗೆ ಯಾರು ದುಡ್ಡು ಕೊಡಲ್ಲ 10ನೇ ತಾರೀಕು ನಂತರ 11ನೇ ತಾರೀಕು ನಂತರ ನೀವು ಯಾರದೇ ಒಂದು ಪಾರ್ಟಿಯವನ ಕಡೆಗೆ ಹೋದ್ರು ಭಿಕ್ಷುಕರ ತರ ನಿಂತ್ಕೊಬೇಕಾಗುತ್ತೆ ಈಗ ನೀವು ಮಹಾರಾಜರಾಗಿದ್ದೀರಿ ನಿಮಗೆ ಕರೆದು ಕೊಡ್ತಾರೆ ಹೆಂಡ ಬಿರಿಯಾನಿ ಯಾವುದೇ ಒಂದು ರೀತಿಯ ವಸ್ತುಗಳನ್ನು ಥಿಂಕ್ ಮಾಡಿ ವೋಟ್ ಮಾಡಿ ಓಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಮಾಡಿ ನಾನು ಬರ್ತೀನಿ ಐ ಥಿಂಕ್ ಇದು ನಾನು ಜವಾಬ್ದಾರಿಯುತ ಮೀಡಿಯಾದಲ್ಲಿ ಕೂತ್ಕೊಂಡು ಮೀಡಿಯಾದ MD ಆಗಿ ಮಾತಾಡ್ತಾ ಇದ್ದೀನಿ ಈ ಇಂಜಂಕ್ಷನ್ ಐ ಥಿಂಕ್ ನಾನು ಮುದ್ರೆ ಹೇಳಿದ್ದೀನಿ ಈ ಹೋರಾಟಗಳು ಭ್ರಷ್ಟಾಚಾರದ ವಿರುದ್ಧದ ಹೋರಾಟಗಳು ಖಾಲಿ 10ನೇ ತಾರೀಕು 13ನೇ ತಾರೀಕು ಅಂತಲ್ಲ ದಿಸ್ ಕಂಟಿನ್ಯೂಸ್ ಫಾರ್ ಎವರ್ ಇಂಜಂಕ್ಷನ್ನ ಪರಿಶೀಲನೆ ಮಾಡ್ತೀವಿ ತಡೆಯಾಜ್ಞೆ ಯಾವ ರೀತಿಯಲ್ಲಿ ನಾವು ಪಾಲಿಸಬಹುದಂತ ತೋ ನ್ಯಾಯಾಂಗಕ್ಕೆ ಮರ್ಯಾದೆ ಕೊಡೋದು ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡೋದು ಭಾರತದ ಪ್ರಜಾಪ್ರಭುತ್ವದಲ್ಲಿ ಮೊದಲ ಆದ್ಯತೆ ಅಂತ ತಿಳ್ಕೊಂಡಿದ್ದೀವಿ ಅದಕ್ಕಾಗಿ ಇವತ್ತಿನ ಸ್ಟೋರಿಯನ್ನು ತಾತ್ಕಾಲಿಕವಾಗಿ ಇಲ್ಲಿಗೆ ತಡೆ ಹಿಡಿದಿದ್ದೀವಿ ರೈಟ್ ಸರ್ ಥ್ಯಾಂಕ್ ಯು ಐ ಥಿಂಕ್ ಎಲ್ಲರೂ ಕೂಡ ಬಹಳ ಕ್ಯೂರಿಯಸ್ ಆಗಿ ಕಾಯ್ತಿದ್ರು ಅಂದ್ರೆ ಕಾರ್ಕಳದ ಜನತೆ ಕೂಡ ಇವತ್ತು ಎಲ್ಲರೂ ಟಿವಿ ಮುಂದೆ ಕೂತು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಬಟ್ ಆಸ್ ಯು ಸೆಡ್ ಕೋರ್ಟ್ ಇಂದ ಆರ್ಡರ್ ಬಂದಿರೋದ್ರಿಂದ ನಾವು ಕೂಡ ಸದ್ಯಕ್ಕೆ ಹೆಲ್ಪ್ಲೆಸ್ ಅಂತ ಅನ್ಸಬಹುದೇನೋ ಅಂದ್ರೆ ಈಗ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾವಾಗಲೂ ನಾನು ಮಾಧ್ಯಮದ ಬಗ್ಗೆ ಮಾತಾಡುವಾಗ ಹೇಳ್ತೀನಿ ಟುಡೇಸ್ ಇವತ್ತಿನ ಜನಾಂಗ ಇವತ್ತಿನ ಜನಗಳು ನೆಗೆಟಿವ್ ಸ್ಟೋರಿಗೆ ಹೆಚ್ಚಿನ ಒತ್ತು ಕೊಡ್ತಾರೆ ನೆಗೆಟಿವ್ ಸ್ಟೋರಿ ಯಾರದೇ ಆಗಿರಲಿ ಅದು ಬರುತ್ತೆ ಅಂತ ಹೇಳಿದಾಗ ಟಿವಿ ಆನ್ ಮಾಡಿ ಅದರ ಎದುರುಗಡೆ ಕೂತ್ಕೊಂಡ್ಬಿಡ್ತಾರೆ ಬಟ್ ಅದೇ ಪಾಸಿಟಿವ್ ಸ್ಟೋರಿ ಅಂತ ಹೇಳುವಾಗ ಯಾರು ಕಾಯಲ್ಲ ನೆಗೆಟಿವ್ ಸ್ಟೋರಿ ಅಂತ ಹೇಳಿದಾಗ ಎಲ್ಲರೂ ಕ್ಯೂರಿಯಾಸಿಟಿ ಯಾರು ಯಾವ ರೀತಿ ಒಬ್ಬನನ್ನು ಹಾಳು ಮಾಡಬಹುದು ಯಾವ ರೀತಿ ಆಗುತ್ತೆ ಅಂತ ನಾನು ಯಾವಾಗಲೂ ಜನಗಳಿಗೆ ಹೇಳ್ತೀನಿ ಮಾಧ್ಯಮ ಟಿವಿ ಅನ್ನೋದು ಯಾವ ರೀತಿ ಅಂತ ಹೇಳಿದ್ರೆ ನಾವು ಮನೆ ಹಾಳು ಮಾಡಲಿಕ್ಕೆ ಬೇಗ ಆಗುತ್ತೆ ಒಳ್ಳೇದು ಮಾಡಲಿಕ್ಕೆ ತುಂಬ ಕಷ್ಟ ಅಂತ ದಟ್ಸ್ ವೈ ಐ ಥಿಂಕ್ ಕ್ಯೂರಿಯಾಸಿಟಿಯಲ್ಲಿ ಎಲ್ಲರೂ ಕಾಯ್ತಾ ಇರ್ಬೋದು ಟೈಮ್ ಈಸ್ ನಾಟ್ ಓವರ್ ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಯೂರಿಯಾಸಿಟಿಗೆ ಆನ್ಸರೂ ಸಿಗ್ಬೋದು ಐ ಥಿಂಕ್ ಐ ವಿಲ್ ಗಿವ್ ಜಸ್ಟಿಫಿಕೇಶನ್ ನಿಮ್ಮ ನೀವು ನನ್ನ ಮೇಲೆ ಇಟ್ಟ ಭರವಸೆಗೆ ನೀವು ನನ್ನ ಮೇಲೆ ಇಟ್ಟ ಪ್ರೀತಿಗೆ ನೀವು ನನ್ನ ಮೇಲೆ ಇಟ್ಟ ಆ ಒಂದು ಹೋಪ್ಸ್ಗೆ ಜಸ್ಟಿಫಿಕೇಶನ್ ಗ್ಯಾರಂಟಿ ಕೊಡ್ತೀನಿ ನಿಮ್ಮನ್ನು ಡಿಸಪಾಯಿಂಟ್ ಕರ್ನಾಟಕದಲ್ಲಿ ಸ್ಪೆಷಲಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನತೆ ಕಳೆದ ಕೆಲವು ದಿನಗಳಿಂದ ನನ್ನ ಮೇಲೆ ತೋರಿಸಿದ ಪ್ರೀತಿ ಆಧಾರ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಐ ಥಿಂಕ್ ಆ ಒಂದು ಪ್ರೀತಿ ಆಧಾರಗಳಿಗೆ ನಾನು ಚಿರಋಣಿಯಾಗಿದ್ದೀನಿ ಅದಕ್ಕೆ ಜಸ್ಟಿಸ್ ತುಂಬ ಬೇಗ ಕೊಡ್ತೀನಿ ರೈಟ್ ಸರ್ ಥ್ಯಾಂಕ್ ಯು ನಿಮಗೆಲ್ಲರೂ ಅದೇ ಇವತ್ತೆಲ್ಲರೂ ಕೂಡ ಪವರ್ ಕಟ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಸುನೀಲ್ ಕುಮಾರ್ ಸಚಿವರವರ ವಿರುದ್ಧದ ಭ್ರಷ್ಟಾಚಾರದ ಸುದ್ದಿಯನ್ನು ಕಂಪ್ಲೀಟ್ ದಾಖಲೆಗಳ ಸಮೇತ ಪ್ರಸಾರ ಮಾಡೋದಕ್ಕೆ ನಿಮ್ಮ ಪವರ್ ಟಿವಿ ತಯಾರಾಗಿತ್ತು ಆದರೆ ಕೋರ್ಟ್ನಿಂದ ಸರ್ ಆಗಲೇ ಹೇಳ್ದಂಗೆ ಮತ್ತು ಇಂಜಂಕ್ಷನ್ ಕಾಪಿ ತೋರಿಸ್ದಂಗೆ ಸೊ ಕೋರ್ಟಿಂದ ತಡೆಯಾಗದೇ ಇರೋದ್ರಿಂದ ತಾತ್ಕಾಲಿಕವಾಗಿ ಈ ಒಂದು ಇದಕ್ಕೆ ನಾವು ತಡೆಯನ್ನು ಹಿಡಿದಿದ್ದೀವಿ